ನಾನು ನೋಡಿದಂತಹ ಎಷ್ಟೋ ಫ್ಯಾಮಿಲಿಗಳು, ನಾನು ನನ್ನ ಊರಿನ ಉದಾಹರಣೆನೂ ಕೊಟ್ಟಿದ್ದೀನಿ. ಯಾಕೆ ಗಂಡಲ್ಲೇ ನೋಡ್ಬೋದಲ್ಲ, ಸಲ್ಮಾನ್ ಖಾನ್ನೇ ತಗೊಳ್ಳಿದ್ದೆವು, ಅವನು ಗಣಪತಿ ಪೂಜೆ ಮಾಡ್ತಾನೆ ಎವ್ರಿ ಇಯರು, ಅವನಿಗೆಲ್ಲ ಅಗೇನಿಸ್ಟ್ ಮಾಡಿದ್ರು ಅಂದರೆ ಮನಸ್ಸು ವಿಶಾಲವಾಗಿತ್ತು ಅವನಿಗೆ. ನಮ್ಮ ಸಮಾಜದಲ್ಲೇ ನೀವು ಎಷ್ಟು ವಿಷಯಗಳನ್ನ ನೀವು ನೋಡ್ತಾ ಹೋಗಿ, ಈ ಧರ್ಮದವ್ರು ಅವ್ರಿಗೆ ಬೈತಾರೆ, ನಾವೇ ಶ್ರೇಷ್ಠ ಅಂತಾರೆ, ಅವ್ರು ಇವ್ರಿಗಂತಾರೆ. ಅಂಬೇಡ್ಕರ್ ಅವರು ಈ ಸಂವಿಧಾನನ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಪ್ರಪಂಚಕ್ಕೆ, ಬಹಳ ಶ್ರೇಷ್ಠವಾದ ಸಂವಿಧಾನ ಅಂದರೆ ಇಟ್ಸ್ ಎನ್ ಎಂಬರಲ್ ಆಸೆ. ಅದರ ಕೆಳಗಡೆ ನಿಲ್ಲಿ, ಎಲ್ಲರೂ ಸೋದರತ್ವ ಭಾವದಲ್ಲಿ ನಿಲ್ಲಿ, ಬಹಳ ಅದ್ಭುತವಾದ ಬೆಳವಣಿಗೆ ಆಗುತ್ತೆ ಅಂತ. ಇವತ್ತು ನನಗೆ ಮಾರ್ಗದರ್ಶನ ಮಾಡುವಂಥ ಹಿರಿಯರು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮುಸಲ್ಮಾನರ ಗುರುಗಳನ್ನ ಭೇಟಿ ಮಾಡುವಂಥ ಕೆಲಸ ಮಾಡಿದ್ರು. ಅವರು ಇವತ್ತು ಮಾಡಿದ್ದಾರೆ, ನಿನ್ನೆ ಮಾಡಿದ್ದಾರೆ. ನಮ್ಮ ಸ್ಕ್ರಿಪ್ಟ್ 3 ವರ್ಷದಿಂದ ಯೋಚನೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಸೆಲ್ಯುಲಾಯ್ಡಲ್ಲಿ 2 ವಿಷಯ ಸಿಗುತ್ತೆ, ಒಂದು ಸಂತೋಷವೂ ಸಿಗುತ್ತೆ, ಒಂದು ಮಾಹಿತಿನೂ ಸಿಗುತ್ತೆ, ಇಲ್ಲ ಒಂದು ಟೈಮ್ ಪಾಸು ಸಿಗುತ್ತೆ. ನಾನು ನಿಮ್ಮೆಲ್ಲರ ಮುಂದೆ ಇವತ್ತು ನಡೀತಾ ಇರುವಂಥ ಎಲ್ಲ ಸಿನಾರಿಯೋ ಮುಂದೆ ಈ ದರಿದ್ರ ಭಾವಗಳಿಗೆ ಒಂದು ಬ್ಯೂಟಿಫುಲ್ ಬೆಲ್ಜಿಯಂ ಮಿರರ್ನ ನಮ್ಮ ಡೈರೆಕ್ಟರ್ ಇಟ್ಟರು, ಹಿಂಗೆ ಅಡ್ಡ ನೋಡ್ಕೊಳ್ಳಿ ನಿಮ್ಮ ಮುಖಗಳು ಹೆಂಗಿದೆ ನೋಡ್ಕೊಳ್ಳಿ ಅಂತ ಕೊಟ್ಟರು. ಅದೇ ಪಿಕ್ಚರ್ ಸರ್, ಒಬ್ಬ ಕಲಾವಿದನಿಗೆ ದುಡ್ಡುಗೋಸ್ಕರ ಯಾವ ಪಾರ್ಟ್ ಬೇಕಾದ್ರೂ ಮಾಡ್ಬೋದು. ಅದು ಆತ್ಮತೃಪ್ತಿಗೆ ಅಂತ ಒಂದು ಪಾತ್ರ ಮಾಡಬೇಕು ಅಂದರೆ ಅದು ತುಂಬ ಪುಣ್ಯ ಮಾಡಿರಬೇಕು. ಇವತ್ತು ಇಂತ ಮಾಡಿರುವಂಥ ಕೃತಿ ಏನಿದೆ ನನಗೆ ಅವತ್ತೇ ಗೊತ್ತು, ಚೆನ್ನಾಗಾಗುತ್ತೆ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ತುಂಬ ದೊಡ್ಡ ಮನಸ್ಸುಗಳನ್ನ ಮುಟ್ಟುತ್ತೆ ಇದು ಅಂತ ನಮಗೆ ಭಾಳ ಚೆನ್ನಾಗುತ್ತೆ. ಒಬ್ಬೊಬ್ಬರಿಗೂ ನನ್ನ ಶೈಲಿ ಇರುತ್ತೆ. ನಂದು ಆಂಗಿಕ ಭಾವ, ಯಾವುದೇ ಒಂದು ಡೈಲಾಗ್ ಹೇಳ್ಬೇಕಾದ್ರೆ ನಾನು ತುಂಬ ಬ್ರೈಟಾಗಿ ಎಕ್ಸ್ಪ್ರೆಷನ್ನ ಕೊಟ್ಟು ಸಮಯೋಚಿತವಾಗಿ ಯಾವುದ್ಯಾವುದಕ್ಕೆ ಫುಲ್ ಸ್ಟಾಪ್ ಇಡಬೇಕು, ಬ್ರೈಟ್ ಎಕ್ಸ್ಪ್ರೆಷನ್ ನನ್ನ ಸ್ಟೈಲ್. ಇನ್ನೊಬ್ಬ ನಟನ ಇನ್ನೊಂದು ಸ್ಟೈಲು, ಒಬ್ಬ ಡೈರೆಕ್ಟರ್ ಇನ್ನೊಂದು ಸ್ಟೈಲ್. ನಮ್ಮ ಡೈರೆಕ್ಟರ್ ಸ್ಟೈಲ್ ಏನು ಅಂದರೆ ಒಂದು ಚೇಷ್ಟೆ ಮಾಡ್ತಾ ಹೇಳ್ತಾರೆ ಅವರು. ಎಂಥ ಬ್ರಿಲಿಯಂಟ್ ಸ್ಕ್ರಿಪ್ಟ್ ಮೇಕಿಂಗ್ ಅಂದು ಅಂದರೆ ತುಂಬ ಜನಕ್ಕೆ ಅರ್ಥ ಆಗಿಲ್ಲ, ಏಕ್ದಮ್ ಒಂದು ನಿರ್ಣಯಕ್ಕೆ ಬಂದ್ಬಿಡ್ತಾರೆ, ಓ ಡಬಲ್ ಮೀನಿಂಗ್ ಹೇಳ್ಬಿಟ್ರು ಅಂತ. ನಾನು ನನ್ನೊಂದು ಕಾಲೇಜ್ ಪಕ್ಕದಲ್ಲೇ ಇರೋದು, ನಾನು ಅಲ್ಲಿ ಹುಡುಗರು ಮಾತಾಡೋ ತ್ರಿಬಲ್ ಮೀನಿಂಗ್ ಕೇಳಿದ್ದೀನಿ, ಸಮಾಜ ಹೆಂಗೆಂಗೆ ಮಾತಾಡುತ್ತೆ ನನಗೆ. ನಾನು ನನ್ನ ಹೆಂಡತಿ ವಿಜಯನಗರದಲ್ಲಿ ಶರ್ಮಾಪುರ ದೇವಸ್ಥಾನ ಮುಂದೆ ಬರ್ತಾ ಇದ್ವಿ, ನನ್ನ ಪಕ್ಕದಲ್ಲಿ ಗಾಡಿ ಇಟ್ಕೊಂಡು 3 ಜನ ತ್ರಿಬಲ್ ರೆಡಿ ಬಂದ, ಅವ್ರು ಎಷ್ಟೆಷ್ಟು ಕೆಟ್ಟ ಪದಪುಂಜಗಳಿದ್ದಾವೆ ಅವೆಲ್ಲನೂ ಬಳ ಹಂಗೆ ಹಿಂಗೆ ಮಾತಾಡ. ನಾನು ಕಿಟಕಿನ ತೆಗೆದೇನಿದ ಅನಕ್ಕೆ ರಜಾ 3 ರೋಡ್ ಕೇಳ್ತಾ ಇದೆಯಲ್ಲೋ ಇಷ್ಟು ಕೆಟ್ಟ ಮಾತುಗಳು, ಅಣ್ಣ ಸಾರಿ ಅಣ್ಣ ಬಾಯಿ ಮಾತು ಬಂದ್ಬಿಡ್ತಾನ ಅಣ್ಣ, ಬೇಡಪ್ಪ ಅಷ್ಟೊಂದು ಮಾತಾಡಬಾರ್ದು ಅಂದರೆ ಜನ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಸರ್, ತುಂಬ ಅದ್ಭುತವಾಗಿದ್ದಾರೆ. OTT ಪ್ಲಾಟ್ಫಾರ್ಮ್ ಬಂದಿದೆ, ಅದರಲ್ಲಿ ನೋಡ್ದ ಅಂದರೆ ಡೈರೆಕ್ಟ್ ಮೀನಿಂಗ್ಗಳಿದ್ದಾವೆ, ಎಲ್ಲವೂ ನೋಡ್ತಾ ಇದೀವಿ ನಾವು. ದುಡ್ಡು ಕೊಟ್ಟು ಹಾಕಿಸ್ಕೊಂಡು ಫುಲ್ ಮಜಾ ಮಾಡ್ತಾ ಇದೀವಿ, ಕುತ್ಕೊಂಡು ನೋಡಿ ಹಿಂಗೆಲ್ಲ ಹಿಂಗೆಲ್ಲ ನೀನು ಆಗೋಯ್ತ. ನೆಕ್ಸ್ಟ್ ಅನ್ನೋ ರೇಂಜ್ಗೆ ನೋಡೋರು ನಾವು, ಒಂದೊಂದು ಡೈಲಾಗಗೆ ಮಾತಾಡಿದ್ರೆ ಎಂಥ ಓಬಿರಾಯನ ಕಾಲದ ಚಿಂತನೆಗಳಲ್ಲಿದ್ದಾರೆ. ನಾನು ಯಾವುದೋ ಕಾಲದಲ್ಲೇ ಎಲ್ಲ ಪಂಚಗಳು ಹೊಡೆದು ಬಿಟ್ಟವನು ನಾವು. ಅಯ್ಯಪ್ಪ ಅದನ್ನು ಮಾಡೋದು ಯಾಕೆ ಅಂದರೆ ಒಂದು ಅಟೆನ್ಷನ್ ಹಿಡಿಯೋದಕ್ಕೆ. ಒಬ್ಬ ಮನುಷ್ಯನಿಗೆ ಸೀರಿಯಸ್ ವಿಷಯನ ಈಗಿದೆ ಹೀಗೆ ಅಂತ ಅಂದ್ಬಿಟ್ರೆ ಅವನಿಗೆ ಇಷ್ಟ ಆಗೋಲ್ಲ, ಅದನ್ನು ಟ್ವಿಸ್ಟ್ ಮಾಡಿ ಒಂದು ವರ್ಡಲ್ಲಿ ಹೇಳಿಬಿಟ್ರೆ ರಪ್ಪಂತ ವಿಷಯಕ್ಕೆ ಹೋಗಿ ಕೂತ್ಕೊತಾನೆ. ಇವರು ಮಾಡಿದ್ದು ಹೆಂಗೆ ಅಂದರೆ ಈಕೆ ಪಾತ್ರ ಇದೆಲ್ಲ, ನಾನೊಬ್ಬ ನಟ ಆಗಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಕಣ್ಣನ್ನು ನೀರಾಕ್ತೀನಿ. ಎಷ್ಟು ಹತ್ತುಬಿಟ್ಟೆ ನಾನು ಅಂದರೆ ನಾನು ಇನ್ನು ತೋರಿಸ್ಕೋಬಾರ್ದು, ನನಗೆ 7 ಕತ್ತೆ ವಯಸ್ಸಾಗಿದೆ, ನನ್ನ ಕಣ್ಣನ್ನು ನೀವು ಬರುತ್ತೆ ಇವರೆಲ್ಲ ಯಾಕೆ, ನಾನು ಸುಮ್ಮನೆ ಆಚೆ ಹೊಟ್ಟೋದೆ ಸ್ಮೋಕ್ ಮಾಡೋಣ ಅನ್ನ ಹತ್ರ ಹೊಟ್ಟೋದೆ ಅಂದ್ರೆ ಅಷ್ಟು ಕಾಡ್ಬಿಡ್ತು ನನಗೆ. ಆಮೇಲೆ ಆ ರಾಯರು ಪಾತ್ರ ಮಾಡಿರೋರು, ಅದು ರಾಘವೇಂದ್ರ ಸ್ವಾಮಿ ಅಲ್ಲ, ಅವರು ಮಠದ ಸ್ವಾಮೀಜಿಗಳ ಪಾತ್ರ, ಎಲ್ಲರೂ ಅದನ್ನು ರಾಘವೇಂದ್ರ ಸ್ವಾಮಿಗಳೇ ಅಂತ ಬಿಂಬಿಸ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅವ್ರನ್ನ ರಾಯರೇ ಅಂತ ಕರೀತಾರೆ, ವಯಸ್ಸಾದವ್ರಿಗೆ ಗುರುಗಳಿಗೆ ರಾಯರೇ ಅಂತ ಕರೀತಾರೆ. ಆತನಿಗೆ ವೈಶಾಲ್ಯತೆ, ದೊಡ್ಡ ಭಾವದಲ್ಲಿ ಒಂದು ಭಾವೈಕ್ಯತೆ ಸಂಬಂಧನ ತೋರಿಸ್ಬೇಕು ಅಂತೇಳಿ ಒಂದನ್ನು ತೊಗೊಂಬಂತ, ಅದನ್ನು ಕಾಂಟ್ರವರ್ಸಿ ಹಿಂಗೆ ಅದ ಹಿಂಗೆ ಹಿಂಗೆ ಅಂತ. ಯಾರಿಗೂ ಗೊತ್ತಿಲ್ಲ, ನಾನು ಎಲ್ಲರಿಗೂ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಅನನ್ಯ ಅಂತ ಹೇಳಲ್ಲ, ನನ್ನ ಉಸಿರೇ ರಾಯರು. ನನಗೆ ಪ್ರಪಂಚದಲ್ಲಿ ಎಲ್ಲ ಕಿತ್ಕೊಬಿಡ್ಲಿ, ನನ್ನ ಹತ್ರ ಆ್ಯಕ್ಟಿಂಗು ಇನ್ನೊಂದು ಎಲ್ಲ ಏನು, ಐ ಡೋಂಟ್ ಕೇರ್. ನನಗೆ ರಾಯರು ಪ್ರೀತಿ ಕಳ್ಕೊಂಡು ದಿನ ನನ್ನ ಸಾವು ಬರುತ್ತೆ, ನಾನು ಅಷ್ಟು ಪ್ರೀತಿ ನನಗೆ ರಾಯರು ಅಂದರೆ. ನಾನು ಒಬ್ಬ ಶೂದ್ರನಾಗಿ
ನನಗೆ ಆ ಮಠ ಎಂಥ ಒಂದು ಅದ್ಭುತ ಸ್ಥಾನ ಕೊಟ್ಟಿದೆ ಅಂದ್ರೆ ನಮ್ಮ ಮಠ ಜಾತಿ ನೋಡಲಿಲ್ಲ ಅಲ್ಲಿ. ಎವ್ರಿಥಿಂಗ್ ಇಸ್ ಡಿಸೈನ್ ಫ್ರಮ್ ವಾಟ್ ಯು ಸೀ ಡೂ ಈಟ್ ವಾಕ್ ಟಾಕ್ ನಾಕ್ ರಾಕ್ ಅಂಡ್ ವೇರ್ ಎವ್ರಿಥಿಂಗ್ ಇಸ್ ಡಿಸೈನ್ ಡಿಸೈನ್ ಇಸ್ ಅನ್ ಐಡೆಂಟಿಟಿ ವಿ ಜಸ್ಟ್ ಹೆಲ್ಪ್ ಯು ರಿಯಲೈಸ್ ಇಟ್.